ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 7ನೇ ಪಾಠವಾದಂತಹ ನನ್ನ ಗೋಪಾಲ ಪಾಠವನ್ನು ಅಭ್ಯಾಸ ಮಾಡೋಣ. ಈ ಒಂದು ಪಾಠವನ್ನು ಬರೆದವರು ಯಾರಪ್ಪ ಅಂತಂದ್ರೆ, ಕನ್ನಡದ ಖ್ಯಾತ ಕವಿಗಳಲ್ಲಿ ಒಬ್ಬರಾದಂತಹ ಕುವೆಂಪುರವರು. ಈ ಪ್ರಸ್ತುತ ನಾಟಕಾಂಶವನ್ನು, ಪ್ರಸ್ತುತ ನಾಟಕಾಂಶ ಅಂತಂದ್ರೆ ಈ ನನ್ನ ಗೋಪಾಲ ಅನ್ನೋ ಒಂದು ನಾಟಕಾಂಶವನ್ನು ಅವರ ನನ್ನ ಗೋಪಾಲ ಕೃತಿಯಿಂದಲೇ ಆರಿಸಿಕೊಳ್ಳಲಾಗಿದೆ. ಇನ್ನೊಂದು ಏನು ಹೇಳಬೇಕಂದ್ರೆ, ಬಹಳ ಸರಳವಾಗಿ ನೀವು ನೆನಪಿಟ್ಕೋಬೇಕು, ಇಲ್ಲಿ ಪಾಠದ ಹೆಸರನ್ನೇ ಏನಂತಂದ್ರೆ ಆಕರ ಕೃತಿನೂ ಕೂಡ ಅನ್ನೋದೊಂದು ನಿಮಗೆ ಬಹಳ ಸರಳವಾಗಿ ಏನಂತಂದು ನೆನಪಿನಲ್ಲಿ ಉಳಿತದೆ. ಈಗ ಕುವೆಂಪುರವರ ಪರಿಚಯವನ್ನು ನಾವೇನು ಮಾಡೋಣ ಅಂತಂದ್ರೆ ನೋಡೋಣ. ಕೃತಿಕಾರರ ಪರಿಚಯ, ಕೃತಿಕಾರ ಯಾರಪ್ಪ ಅಂತಂದ್ರೆ ಕುವೆಂಪುರವರು ಕನ್ನಡದ ವಾಟ್ಸ್ಪತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕುವೆಂಪುರವರು ಏನಂದ ಖ್ಯಾತಿಯನ್ನು ಪಡೆದರು ಅಂತಂದ್ರೆ ಕನ್ನಡದ ವಾಟ್ಸ್ಪತ್ ಅಂತೇಳಿ ಹಾಗೂ ರಾಷ್ಟ್ರಕವಿ. ಖ್ಯಾತಿ ಅಂತಂದ್ರೆ ಪ್ರಸಿದ್ಧರಾಗಿರುವುದು, ಹೌದಾ? ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅವರು, ನಾನು ಇನ್ನೊಮ್ಮೆ ಯಾಕೆ ಹೇಳತ್ತೀನಿ ಅಂತಂದ್ರೆ ಸ್ಥಳ ಮತ್ತು ಕಾಲವನ್ನು ನೀವು ಏನಂತಾರೆ ಕಡ್ಡಾಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಕೃತಿಕಾರರ ಪರಿಚಯ ಬರೆಯುವಂಥ ಸಂದರ್ಭದಲ್ಲಿ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳು ನೋಡ್ರಿ. ಕುವೆಂಪು ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯೊಳಗ. ಅದಕ್ಕೋಸ್ಕರನೇ ಇವರ ಹೆಸರು ನೋಡಿದ್ರು ಕೂಡ ಅವರ ಏನಂತಾರ ಊರಿನ ಹೆಸರು, ಅವ್ರು ಹುಟ್ಟಿದ ಸ್ಥಳವನ್ನು ಕೂಡ ಏನಂತಾರ ಅನೇಕ ಖ್ಯಾತ ಕವಿಗಳು ತಮ್ಮ ಏನಂತಾರ ತಾವು ಜನಿಸಿದ ಸ್ಥಳದ ಮೇಲಿನ ಅಪಾರ ಪ್ರೀತಿಯನ್ನು ಏನಂತಾರ ತೋರಿಸ್ಕೊಳಕ ಏನ್ ಮಾಡಿದಾರಂದ್ರ ಮೊದಲ ಆ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ. ಇಲ್ಲಿ ಕುವೆಂಪುರವರು ಕೂಡ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯೊಳಗ 1904 ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡ್ಗಿ, ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಏನಪ್ಪ ಅಂದ್ರೆ ಕುವೆಂಪು. ಪೂರ್ಣ ಹೆಸರು ಏನಪ್ಪ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ಇದು ಪೂರ್ಣ ಹೆಸರು. ಕಾವ್ಯನಾಮ ಏನಪ್ಪ ಅಂತಂದ್ರೆ ಕುವೆಂಪು. ಸೊ ದ ರಾ ಬೇಂದ್ರೆಯವರ ಕಾವ್ಯನಾಮ ಏನಪ್ಪ ಅಂದ್ರೆ ಅಂಬಿಕಾತನೇ ದತ್ತ. ಇದೇ ರೀತಿಯಾಗಿ ವಿವಿಧ ಕವಿಗಳ ಕಾವ್ಯನಾಮಗಳನ್ನು ಕೂಡ ಏನಂತಾರೆ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ನೀವು ಕಮೆಂಟ್ ಮಾಡಿದ್ರಂದ್ರೆ ನಾನು ಅದಕ್ಕೋಸ್ಕರ ಪ್ರತ್ಯೇಕವಾದಂಥ ಒಂದು ವಿಡಿಯೋವನ್ನು ಏನು ಮಾಡ್ತೀನಂದ್ರೆ ಮಾಡ್ತೀನಿ. ಇನ್ನು ಇವರ ಒಂದು ಕವನ ಸಂಕಲನಗಳು ಯಾವ್ಯಾವಪ್ಪ ಅಂತಂದ್ರೆ ಚಂದ್ರ ಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿ ಕಾಶಿ, ಇವು ಇವರ ಪ್ರಮುಖ ಕವನ ಸಂಕಲನಗಳು. ಇನ್ನು ನಾಟಕಗಳು ಯಾವಪ್ಪ ಅಂತಂದ್ರೆ ಪ್ರಮುಖವಾದಂಥವುಗಳು ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ಇವು ಇವರ ಕುವೆಂಪು ಅವರ ಪ್ರಮುಖ ನಾಟಕಗಳು. ಇವು ಏನಂತಾರ ಕವನ ಸಂಕಲನಗಳು, ನಾಟಕಗಳು, ನೆನಪಿನಲ್ಲಿ ಇಟ್ಕೋಬೇಕು. ಮುಂದೆ ನೋಡ್ರಿ, ಇನ್ನು ವಿಮರ್ಶೆಗಳು ಯಾವಪ್ಪ ಅಂದ್ರೆ ರಸೋ ವಯಸ್ಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ಇವು ಪ್ರಮುಖ ಕುವೆಂಪುರವರ ವಿಮರ್ಶೆಗಳು. ಕುವೆಂಪುರವರ ಸಣ್ಣ ಕಥೆ ಯಾವುದಪ್ಪ ಅಂದ್ರೆ ನನ್ನ ದೇವರು ಮತ್ತು ಇತರ ಕಥೆಗಳು, ಇದು ಇವರ ಒಂದು ಪ್ರಮುಖ ಸಣ್ಣ ಕಥೆ. ಇನ್ನು ಕಾದಂಬರಿಗಳು ಯಾವಪ್ಪ ಅಂತಂದ್ರೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಗಳು, ಮಲೆಗಳಲ್ಲಿ ಮಧುಮಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಮಗಳು, ಇದು ಕುವೆಂಪುರವರ ಪ್ರಮುಖ ಕಾದಂಬರಿಗಳು. ಇನ್ನು ಕುವೆಂಪುರವರ ಮಹಾಕಾವ್ಯ ಯಾವುದಪ್ಪ ಅಂತಂದ್ರೆ ಶ್ರೀರಾಮಾಯಣಂ ದರ್ಶನಂ, ಇದು ಏನಂತಾರ ಪ್ರಮುಖ, ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದೇ ಒಂದು ಮಹಾಕಾವ್ಯಕ್ಕೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ಅನ್ನೋದು ಕೂಡ ಏನಂತಾರ ಒಂದು ಗಮನೀಯ ಅಂಶ. ಇವೇ ಮೊದಲಾದ 80 ಕೃತಿಗಳನ್ನ ಕುವೆಂಪು ಅವರೇ ಮಾಡಿದಾರ ರಚಿಸಿದ್ದಾರೆ. ಇನ್ನ ಪ್ರಶಸ್ತಿಗಳನ್ನ ನೋಡ್ರಿ, ಕುವೆಂಪು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗಪ್ಪ ಅಂದ್ರೆ 1958 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1955 ರಾಷ್ಟ್ರಕವಿ ಪ್ರಶಸ್ತಿ, 1964 ಜ್ಞಾನಪೀಠ ಪ್ರಶಸ್ತಿ, 1968 ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಕೂಡ ಏನಂತಾರ ಕುವೆಂಪುರವರು ಪುರಸ್ಕೃತರಾಗಿದ್ದಾರೆ. ನೋಡ್ರಿ, ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಷ್ಟ್ರಕವಿ, ಜ್ಞಾನಪೀಠ, ಪಂಪ ಹಾಗೂ ಕರ್ನಾಟಕ ರತ್ನ. ಇನ್ನೊಮ್ಮೆ ಏನಂತಾರ ಆಕರ ಕೃತಿಯನ್ನ ನೋಡೋನಿಲೆ, ಪ್ರಸ್ತುತ ನಾಟಕಾಂಶವನ್ನ ಅವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇವರು ದಿನಾಂಕ 10
ಹನ್ನೊಂದು ಹತ್ತೊಂಬತ್ತರ ತೊಂಬತ್ನಾಲ್ಕರಲ್ಲಿ ನಿಧನರಾದರು, ಕೈಲಾಸ ಸೇರಿದರು, ಶಿವಾಧೀನರಾದರು ಅಂತೇಳಿ ನಾವೇನ್ ಮಾಡ್ಬೋದು ಹೇಳ್ಬೋದು. ಇಲ್ಲೇ ನೋಡಿಲ್ಲಿ ಹತ್ತೊಂಬತ್ತರ ನಾಲ್ಕು ಹತ್ತೊಂಬತ್ನೂರ ತೊಂಬತ್ನಾಲ್ಕು, ಸೊ ಎರಡು ಕೊನೆಯ ಅಂಕಿ ಏನಂದ್ರೆ ನಾಲ್ಕದ. ಇಲ್ಲಿ ಏನಂತಾರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದು ಟ್ರಿಕ್ಸನ್ನು ನೀವೇನು ಮಾಡ್ಬೋದಂದ್ರೆ ಮಾಡ್ಬೋದು. ಇನ್ನು ಪದಗಳ ಅರ್ಥವನ್ನು ನಾವು ನೋಡೋಣ. ಈ ಒಂದು ಪಾಠದಲ್ಲಿ ಬರುವಂತಹ ಪದಗಳು ನೋಡ್ರಿ, ಇಂಪು ಅಂತಂದ್ರೆ ಮಧುರ, ಓಲೆ ಅಂತಂದ್ರೆ ತಾಳೆ ಮರದ ಗರಿಯ ಹಾಳೆ ಅಥವಾ ಕಾಗದ, ಕರಡಿಗೆ ಅಂತಂದ್ರೆ ಭರಣಿ ಅಥವಾ ಪೆಟ್ಟಿಗೆ, ಕಾದರೆ ಅಂತಂದ್ರೆ ಹಾದಿ ನೋಡುವುದು ಅಥವಾ ನಿರೀಕ್ಷಿಸುವುದು, ಚರಕ ಅಂತಂದ್ರೆ ರಾಟೆ ಅಥವಾ ನೂಲು ತೆಗೆಯುವ ಸಾಧನ, ತಿಲಕ ಅಂತಂದ್ರೆ ಹಣೆಯ ಬಟ್ಟು, ತೊಡಗು ಅಂದ್ರೆ ಪ್ರಕಾಶಿಸು, ನೂತು ಅಂದ್ರೆ ನೂಲು ತೆಗೆದು, ನೋಟ ಅಂತಂದ್ರೆ ನಾಟಕದ ದೃಶ್ಯ, ಪವಡಿಸು ಅಂತಂದ್ರೆ ಮಲಗು ಅಥವಾ ನಿದ್ರಿಸು, ಭವನಿ ಅಂತಂದ್ರೆ ಕಷ್ಟ ಅಥವಾ ತೊಂದರೆ, ಬಳಲು ಅಂತಂದ್ರೆ ಆಯಾಸ ಅಥವಾ ಶ್ರಮ, ಬಿತ್ತರ ಇದೇನಂದ್ರೆ ಇಲ್ಲಿ ನೋಡ್ರಿ ಅವರ್ಣ ಚಿಹ್ನೆದೊಳಗೆ ದ ಭ ಅಂತಂದ್ರೆ ತದ್ಭವ ಅಂತೇಳಿ ಅರ್ಥೈಸ್ಕೊಳ್ಬೇಕು. ಬಿತ್ತರ ಇದರ ತತ್ಸಮ ಏನಪ್ಪ ಅಂದ್ರೆ ವಿಸ್ತಾರ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ನೀವು ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವ ಏನಂತಾರ ಬಹಳ ಅದ. ಬಿತ್ತರ ಅಂದ್ರೆ ವಿಸ್ತಾರ. ಸೊ ತಸ್ತಮ ತದ್ಭವನ ಕೂಡ ಏನಂತಾರ ಪಾಠವನ್ನು ಓದುವಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಲಕ್ಷ ಕೊಟ್ಟು ಅವಲೋಕಿಸ್ಬೇಕು. ಇನ್ನು ಬೈಗು ಅಂತಂದ್ರೆ ಸಂಜೆ, ಮಳೆ ಬಿಲ್ಲು ಅಂತಂದ್ರೆ ಕಾಮನ ಬಿಲ್ಲು, ಮಿರುಗು ಅಂತಂದ್ರೆ ಪ್ರಕಾಶಿಸು, ಯೋಗಿ ಅಂತಂದ್ರೆ ಯೋಗದಲ್ಲಿ ತೊಡಗಿದ ಅಥವಾ ಯತಿ ಎಂದರ್ಥ, ಸಿಲುಕೆ ಅಂತಂದ್ರೆ ಸಿಗಲಾರೆನು. ಸೊ ಇದಿಷ್ಟು ಏನಂತಂದ್ರೆ ಪಾಠಕ್ಕೆ ಸಂಬಂಧಪಟ್ಟಂತೆ ಪದಗಳ ಅರ್ಥ. ಸೊ ಇನ್ನೊಂದು ಸಲ ನೀವೇನ್ ಮಾಡ್ಬೇಕಂದ್ರೆ ಪುನರ್ಮನನವನ್ನ ಮಾಡ್ಬೇಕು ನೀವು. ಸೊ ವಿಡಿಯೋವನ್ನ ಪಾಸ್ ಮಾಡಿ ನೀವು ಒಂದು ಸಲ ಏನಂತಾರ ಇವುಗಳ ಉಚ್ಚಾರಣೆಯನ್ನ ನಾ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಿದ್ನಲ್ಲ ಆ ರೀತಿ ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಉಚ್ಚಾರಣೆ ಮಾಡಿ ನೀವು ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಾ ಇನ್ನ ಪಾಠ ಪ್ರವೇಶವನ್ನ ನೋಡೋಣ. ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಹೊಸಗನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರದ ಕೃತಿಗಳು ಬಂದವು. ಕನ್ನಡ ಸಾಹಿತ್ಯ ಬೆಳವಣಿಗೆ ಹೊಂದುವಂತಹ ಸಂದರ್ಭದೊಳಗ ನಮ್ಮ ಕನ್ನಡ ಸಾಹಿತ್ಯದ ಮ್ಯಾಗ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವನು ಕೂಡ ಆಗ್ಯದ ಅಂತ ಹೇಳಿ ನಾವೇನ್ ಮಾಡ್ಬೋದು ಹೇಳ್ಬೋದು. ಈ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಅನೇಕ ಕೃತಿಗಳು ನೋಡ್ರಿ ಯಾವ್ಯಾವು, ಸಣ್ಣ ಕಥೆ ಬಂದದ, ಕಾದಂಬರಿ ಬಂದದ, ಕವಿತೆಗಳು ಬಂದಾವೆ, ಕಥನ ಕಾವ್ಯ. ಕಥನ ಕಾವ್ಯ ಅಂತಂದ್ರೆ ಒಂದು ಕಾವ್ಯದೊಳಗ ಕಥೆಯನ್ನ ವ್ಯಕ್ತಪಡಿಸು ಅಂತ ಅದಕ್ಕೆ ಏನಂತ ಕರಿತೀವಿ ನಾವು ಕಥನ ಕಾವ್ಯ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಬಂಧ. ಸೊ ಪ್ರಬಂಧ ಅಂದ್ರೂ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಬಂಧ ಬರವಣಿಗೆ ನಿಮ್ಗೆ ಕೇಳ್ತಾರ. ಪ್ರಬಂಧ ಅಂದ್ರೆ ಏನು ಅಂತಂದ್ರೆ ಯಾವುದಾದರೊಂದು ಸೂಕ್ತ ವಿಷಯವನ್ನು ಆರಿಸಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ವಿವೇಚಿಸುತ್ತಾ ಹತ್ತಾರು ವಾಕ್ಯ ರುಂಜಗಳನ್ನು ಬರೆಯಬಹುದು. ಇಂತಹ ಬರಹವು ಅಖಂಡವಾಗಿ ಕಲಾತ್ಮಕವಾಗಿ ಅನುಭವ ಪೂರ್ವಕವೆಂಬಂತೆ ಸುಂದರವಾಗಿ ರೂಪಿತಗೊಳ್ಳುವುದನ್ನು ನಾವೇನು ಕರಿತೀವಿ ಅಂತಂದ್ರೆ ಪ್ರಬಂಧ ಎನ್ನಬಹುದು. ಸೊ ಇದನ್ನು ಕೂಡ ನೀವೇನಂತರ ಗಮನದಲ್ಲಿ ಇಟ್ಕೋಬೇಕು ಪ್ರಬಂಧ. ನೆಕ್ಸ್ಟ್ ನೋಡ್ರಿ ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಣ, ಇವೇ ಮೊದಲಾದವುಗಳೊಂದಿಗೆ ನಾಟಕ ಪ್ರಕಾರವೂ ಕೂಡ ಬಂದು ಅಂತ ಹೇಳ್ಬೋದು. ಜೀವನ ಚರಿತ್ರೆ ಅಂತಂದ್ರೆ ಏನ್ ನೋಡ್ರಿ, ವಿಸ್ತೃತ ಸುದೀರ್ಘ ವಿವರದ ಬರಹ ಏನಂತಾರ ಜೀವನ ಚರಿತ್ರೆ. ವ್ಯಕ್ತಿಯ ವಿಸ್ತೃತ ಸುದೀರ್ಘ ವಿವರದ ಬರಹ ಏನಂದ್ರೆ ಜೀವನ ಚರಿತ್ರೆ. ಸ್ಥೂಲ ಚಿತ್ರಣ ಏನಂತಂದ್ರೆ ವ್ಯಕ್ತಿ ಚಿತ್ರಣ. ಇನ್ನೊಂದು ಸ್ವಲ್ಪ ನೋಡ್ರಿ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರವು ಒಂದು ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಮತ್ತು ಸಿದ್ಧಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಕ್ರಮವೇ ವ್ಯಕ್ತಿ ಚಿತ್ರ. ಇಲ್ಲಿ ಜೀವನ ಚರಿತ್ರೆ ಬಹಳಷ್ಟು ವಿಸ್ತೃತವಾಗಿರುತ್ತದ, ವ್ಯಕ್ತಿ ಚಿತ್ರ ಸ್ಥೂಲವಾಗಿ, ಸ್ಥೂಲ ಅಂತರ ಸಂಕ್ಷಿಪ್ತವಾದ ರೀತಿಯೊಳಗೆ ಇರುತ್ತದೆ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ಬರೆದುಕೊಂಡರೆ ಅದು ಆತ್ಮಕಥನ. ಇದನ್ನು ಕೂಡ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರ ಜೊತೆಗೆ ಆತ್ಮಕಥನ ಅಂದ್ರೆ ಏನಂದ್ರೆ ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ಬರ್ಕೋಬೇಕಿಲ್ಲ ಹೌದಾ, ಅದನ್ನ ನಾವೇನಂತ ಕರಿತೀವಿ ಆತ್ಮ ಕಥನ ಅಂತ ಹೇಳಿ ಏನ್ ಮಾಡ್ತೀವಿ
ಕರಿತೀವಿ. ಈ ಮೊದಲಾದಗಳೊಂದಿಗೆ ನಾಟಕ ಪ್ರಕಾರ ಕೂಡ ಒಂದಂತೇಳಿ ಅವ್ರು ಏನ್ ಮಾಡತಾರ ಹೇಳತಾರ. 18ನೇ ಶತಮಾನದಲ್ಲಿ ರಚಿತವಾದ ಸಿಂಗಾರಾಯಣ ಮಿತ್ರ ಅರವಿಂದ ಗೋವಿಂದವೇ ಮೊದಲ ಉಪಲಬ್ಧ ನಾಟಕ. ಇದು ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಮುಂದೆ ನೀವು ಯಾವ್ದಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಕೂಡ ಏನಂತಾರ ಇದನ್ನ ನೀವು ಯಾವತ್ತೂ ಕೂಡ ಮರಿಬಾರದು ಅಂತ ಹೇಳ್ತಾ ನೋಡ್ರಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ನಾಟಕ ಯಾವುದು? ಉಪಲಬ್ಧ ಅಂದ್ರೆ ದೊರೆತಿರುವ, ಸಿಕ್ಕಿರುವ. ಸರಳವಾಗಿ ಹೇಳ್ಬೇಕಂದ್ರ 18ನೇ ಶತಮಾನದಲ್ಲಿ ದೊರೆತಿರುವಂತಹ ಸಿಂಗಾರಾರ್ಯನಿಂದ ರಚಿತವಾದ ಮಿತ್ರಾರವಿಂದ ಗೋವಿಂದ ಮೊದಲ ಉಪಲಬ್ಧ ನಾಟಕ. ಹೌದಾ? ಇದು ವಾಚಕ. ಇದು ಅಂತಂದ್ರೆ ನಾಟಕ ಏನಂತಾರ ವಾಚಕವನ್ನ. ವಾಚಕ ಅಂತಂದ್ರೆ ನೋಡ್ರಿಲ್ಲ ಅವನದೊಳಗ ಬಹಳ ಸರಳ ರೂಪವನ್ನು ಕೊಟ್ಟರೆ ಸಂಭಾಷಣೆ. ಸಂಭಾಷಣೆ ಅಂತಾರ ಇಬ್ಬರ ವ್ಯಕ್ತಿಗಳ ನಡುವೆ ಒಂದು ಗಹನವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದು ಅಥವಾ ಆ ವಿಷಯವನ್ನ ಚರ್ಚೆಯನ್ನು ಮಾಡುವುದನ್ನು ಸಂಭಾಷಣೆ ಅಂತೇಳಿ ಕರೀತಾರ. ಆಂಗಿಕ ಅಂತಂದ್ರೆ ಅಂಗಗಳ ಚಲನೆ. ಆಹಾರ್ಯ ಅಂತಂದ್ರೆ ನೋಡ್ರಿ ಆಹಾರ ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬಹುದು ನೀವಿಲ್ಲೇ. ಆಹಾರ್ಯ ಆಹಾರ್ಯ ಅಂತಂದ್ರೆ ವೇಷಭೂಷಣ. ಹೌದಾ? ಈ ನಾಟಕವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರುವ ಪಾತ್ರಧಾರಿಗಳು ವೇಷಭೂಷಣವನ್ನ ಮಾಡ್ಕೊಳ್ತಾರಲ್ಲ ಅದಕ್ಕೆ ಏನಂತ ಕರೀತಾರ ಅಂದ್ರ ಆಹಾರ್ಯ ಅಂತ ಹೇಳಿ ಕರೀತಾರ. ಇನ್ನು ಕೊನೆಯದಾಗಿ ಬರುವಂತದ್ದು ಸಾತ್ವಿಕ. ಸಾತ್ವಿಕ ಅಂದ್ರೆ ಮುಖಭಾವ ಎಂಬ ನಾಲ್ಕು ಅಂಕಗಳಿಂದ ಕೂಡಿದ್ದು. ನಾಟಕ ಏನಂತಾರೆ ನಾಲ್ಕು ಅಂಗಗಳಿಂದ ಕೂಡಿರ್ತದೆ. ಯಾವ್ಯಾವಪ್ಪ ಅಂದ್ರ ವಾಚಕ, ಆಂಗಿಕ, ಆಹಾರ್ಯ, ಸಾತ್ವಿಕ. ಇಂದು ದೃಶ್ಯ ಮಾಧ್ಯಮಕ್ಕೆ ರಂಗ ಪರಿಕರ, ಬೆಳಕು, ಧ್ವನಿಗಳು ಸೇರಿಕೊಂಡಿವೆ. ಇಂದು ಏನಾಗ್ಯದ ಅಂದ್ರ ದೃಶ್ಯ ಮಾಧ್ಯಮಕ್ಕೆ ರಂಗ ಪರಿಕರ. ರಂಗ ಅಂತಂದ್ರ ವೇದಿಕೆ ರೂಪದೊಳ ವೇದಿಕೆ ಇರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ರಂಗ ಅಂತ ಹೇಳಿ ಕರಿತೀವಿ. ಪರಿಕರಗಳು ಅಂತಂದ್ರೆ ಅದಕ್ಕೆ ಬೇಕಾದಂತ ಪೂರಕವಾದಂತ ಎಲ್ಲ ಸಾಮಗ್ರಿಗಳು. ಇನ್ನ ಬೆಳಕನ್ನ ನೀಡಲಾಗ್ತದ, ಧ್ವನಿಯನ್ನ ನೀಡಲಾಗ್ತದ, ಇವೆಲ್ಲವುಗಳು ಕೂಡ ಏನಂತಾರ ಈ ದೃಶ್ಯ ಮಾಧ್ಯಮದೊಂದಿಗೆ ಏನಾಗಿದ್ದಾವೆ ಅಂತಂದ್ರೆ ಸೇರಿಕೊಂಡವು. ಇಂತಹ ನಾಟಕವನ್ನು ಅದರಲ್ಲಿಯೂ ಅಂಕ, ದೃಶ್ಯ ಇತ್ಯಾದಿಗಳಿಗೆ ಅನುಗುಣವಾಗಿ ನೋಡ್ರಿ ಅಂಕ ಮತ್ತು ದೃಶ್ಯ ಇತ್ಯಾದಿಗಳಿಗೆ ಅನುಗುಣವಾಗಿ ರೂಪಕ ರಹಸನ ಏಕಾಂಕಗಳೆಂದು ಕರೆಯುವುದು ಉಂಟು. ಇಲ್ಲಿ ನೋಡ್ರಿಲ್ಲ ರೂಪಕ ಅಂತಂದ್ರ ರೂಪಕ ಅಂದ್ರೆ ದೃಶ್ಯ ಕಾವ್ಯ. ಕಾವ್ಯವನ್ನ ದೃಶ್ಯ ಮಾಧ್ಯಮದ ಮೂಲಕ ವ್ಯಕ್ತಪಡಿಸುವಂತಹ ಒಂದು ನಾಟಕದ ಪ್ರಕಾರ. ಇನ್ನು ಪ್ರಹಸನ ಎಂದರೆ ನಾಟಕೀಯ ಕಲೆಯ ಒಂದು ರೂಪ. ಹೌದಾ? ಏಕಾಂಕ ಎಂದರೆ ಒಂದೇ ಒಂದು ಅಂಕವುಳ್ಳ ಕಿರು ನಾಟಕ ಅಥವಾ ನಾಟಕದ ಒಂದು ಪ್ರಕಾರ ಅಂತೇಳಿ ನಾವೇನ್ ಮಾಡಬಹುದು ಹೇಳ್ಬೋದು. ಪ್ರಕೃತ ನಾಟಕ ಭಾಗದಲ್ಲಿ ಜೀವನ ನಿರ್ವಹಣೆಯ ಸಮಸ್ಯೆಯ ನಡುವೆ ಹೆತ್ತವಳ ಶೈಕ್ಷಣಿಕ ಕಾಳಜಿ. ಈ ಒಂದು ಪ್ರಸ್ತುತ ನಾಟಕದೊಳಗ ಗೋಪಾಲನ ತಾಯಿ ಬಹಳಷ್ಟು ಬಡವಳಿರ್ತಾಳ. ಅವಳಿಗೆ ಜೀವನ ನಿರ್ವಹಣೆಯೇ ಒಂದು ದೊಡ್ಡ ಸಮಸ್ಯೆ ಆಗಿರ್ತದ. ಆ ಸಮಸ್ಯೆಯ ನಡುವೆಯೂ ಕೂಡ ಆಕೆ ತನ್ನ ಮಗನ ಶೈಕ್ಷಣಿಕ ಒಂದು ಕಾಳಜಿ, ನಿಷ್ಕಲ್ಮಶವಾದಂತಹ ಭಕ್ತಿ, ಪ್ರಕೃತಿಯ ಆರಾಧನೆ ಇತ್ಯಾದಿಗಳ ಕಡೆಗೆ ನಾಟಕಕಾರ ಗಮನವಿತ್ತು ಚಿತ್ರಿಸುವುದನ್ನು ಕಾಣಬಹುದು. ಸೊ ಇಲ್ಲಿ ಅವಳ ಒಂದು ಏನಂತರ ನಿಷ್ಕಲ್ಮಶ ಭಕ್ತಿಯನ್ನ ಆಮೇಲೆ ಪ್ರಕೃತಿಯ ಆರಾಧನೆಯನ್ನ ಹೌದಾ ಆರಾಧನೆ ಅಂದ್ರೆ ಪೂಜಿಸುವುದು, ಪ್ರಕೃತಿಯನ್ನ ಪೂಜಿಸುವುದು ಇತ್ಯಾದಿಗಳ ಕಡೆ ನಾಟಕಕಾರ ಗಮನವಿತ್ತು ಏನ್ ಮಾಡಿದಾರಂದ್ರ ಚಿತ್ರಿಸಿದಾರ ಅಂತೇಳಿ ಹೇಳ್ಬೋದು. ಇನ್ನ ಪಾಠವನ್ನ ಸ್ವಲ್ಪ ಇವತ್ತು ನೋಡೋಣಂತ, ಮುಂದಿನ ಪಾಠವನ್ನ ಮುಂದಿನ ವಿಡಿಯೋದೊಳಗೆ ನಾವು ನೋಡೋಣ. ಸೊ ಇನ್ನೊಂದು ಏನಂತಾರ ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ವಿನಂತಿ ಏನಪ್ಪ ಅಂತಂದ್ರ ಯಾವುದೋ ಒಂದು ಈಗ ನೀವೇನು ಮಾಡ್ಬೇಕಂತಂದ್ರ ಚಾನಲ್ ನೋಡೋಕೆ ಹೋಗಿ ಆ ಚಾನಲ್ನೊಳಗೆ ಏನಿರ್ತದೆ ಅಂದ್ರೆ ಪ್ಲೇಲಿಸ್ಟ್ ಇರ್ತದೆ. ಸೊ ಆ ಪ್ಲೇಲಿಸ್ಟ್ನೊಳಗೆ ನೀವು ಹೋಗಿ ನಿಮಗೆ ಬೇಕಾದಂಥ ಎಲ್ಲ ವಿಡಿಯೋಗಳನ್ನು ನಾನೇನು ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೀವು ಸದುಪಯೋಗಪಡಿಸ್ಕೊಂಡು ಯಶಸ್ವಿ ಆಗ್ರಿ ಅಂಥೇಳಿ ನನ್ನ ಹಾರೈಕೆ. ಸೊ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತೀರಿ ಅಂದರೆ ಮೊದಲನೇ ವಿಡಿಯೋನ ನೋಡ್ತೀರಿ, ಎರಡನೇ ವಿಡಿಯೋನ ಏನು ಮಾಡಿಬಿಡ್ತೀರಿ, ಬಿಟ್ಬಿಡ್ತೀರಿ. ಹಿಂಗಾತಂದ್ರೆ ಏನಾಗ್ತಂದ್ರೆ ಅರ್ಧ ಏನಂತಾರ ಜ್ಞಾನ ಯಾವತ್ತೂ ಏನಂತಾರೆ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ನಾಲೆಜ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಜ್ಞಾನವನ್ನು ಪಡೆದ್ರೆ ಪೂರ್ತಿಯಾಗಿ ಪಡಿಬೇಕು, ಇಲ್ಲಂತಂದ್ರೆ ಅದೇನಾಗ್ಬಿಡುತ್ತಂದ್ರೆ ನಿರರ್ಥಕ ಆಗ್ತದಂತ ಹೇಳ್ತಾ ಇನ್ನು ಪಾಠವನ್ನು ನೋಡ್ರಿ. ನೋಟ ಬಂದು
ಒಂದು ಸಣ್ಣ ಗುಡಿಸಲು. ಸೊ ಒಂದು ಸಣ್ಣ ಗುಡಿಸಲು ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಗುಡಿಸಲು ಸಣ್ಣದಾದ ಅದರ ಜಗಲಿಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಗೋಪಾಲನ ಸಣ್ಣ ವಿಗ್ರಹವಿರುವ ದೇವರ ಗುಡು. ಜಗಲಿ ಅಂತಂದ್ರೆ ದೇವರಿಗೋಸ್ಕರ ಮಾಡುವಂತಹ, ದೇವರ ಮೂರ್ತಿಯನ್ನು ಇಡಲು ಮಾಡುವಂತಹ ಒಂದು ಚಿಕ್ಕ ಕಟ್ಟೆಯನ್ನು ಏನು ಕರಿತೀವಿ ನಾವು, ಜಗಲಿ ಅಂತ ಹೇಳಿ ಕರಿತೀವಿ. ಅದರ ಮೂಲೆ ಅದರ ಮೇಲೆ ಜಗಲಿಯ ಮೇಲೆ ಒಂದು ಮೂಲೆಯೊಳಗೆ, ಆ ಗುಡಿಸಲ ಮೂಲೆಯೊಳಗೆ ಒಂದು ಸಣ್ಣ ಒಂದು ಗೋಪಾಲನ ಸಣ್ಣ ವಿಗ್ರಹವಿರುವ ದೇವರ ಗುಡು. ಗೋಪಾಲನ ತಾಯಿ ಒಂದು ಚರಕದ ಮುಂದೆ ಕುಳಿತು ನೋಡುತ್ತಿದ್ದಾಳೆ. ಸೊ ಇಲ್ಲಿ ಗೋಪಾಲನ ಸಣ್ಣ ವಿಗ್ರಹ ಅಂತ ಹೇಳಿ ಬಂತು, ಇಲ್ಲಿ ಗೋಪಾಲನ ತಾಯಿ ಅಂತ ಹೇಳಿ ಬರೀತು. ಇಲ್ಲಿ ಗೋಪಾಲ ಅಂತಂದ್ರೆ ಕೃಷ್ಣ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು. ಇಲ್ಲಿ ಆ ಬಡ ತಾಯಿಯ ಮಗನ ಹೆಸರನ್ನು ಕೂಡ ಏನಂತಾರೆ, ಗೋಪಾಲದ. ಹೌದಾ? ಒಂದು ಚರಕದ ಮುಂದೆ ಕುಳಿತು ನೋಡುತ್ತಿದ್ದಾಳೆ ಆಕೆ ಬಡ ಹೆಂಗಸು, ಜೊತೆಗೆ ವಿಧವೆ. ಸೊ ಗಂಡ ನಿಧನ ಹೊಂದಿದ ಹೆಣ್ಣಿಗೆ ಏನಂತ ಕರೀತಾರೆ ಅಂತಂದ್ರೆ ವಿಧವೆ ಅಂತೇಳಿ ಕರೀತಾರ. ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ ಏನೋ, ಒಂದು ಮೂಲೆಯ ಕಡೆ ನೋಡ್ತಾ ಏನ್ ಮಾಡತ್ತಾನಂದ್ರೆ ತಾಯಿ ಹೇಳತ್ತಾಳ, ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ ಏನು. ಗೋಪಾಲ ಬೆಳಗಾಯಿತು, ಮೇಲೇಳು ನೋಡಲ್ಲಿ ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಡಗುತ್ತಿದ್ದಾನೆ. ಕೇಳಲ್ಲಿ ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತವೆ ನಿನ್ನ, ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ, ಗುರುಗಳೇನೆಂದಾರು, ಏಳು ಗೋಪಾಲ ನನ್ನ ಕಂದ. ಸೊ ಇದನ್ನ ಏನ್ ಮಾಡೋಣ ಅಂತಂದ್ರೆ ಒಂದು ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಇಲ್ಲಿ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಚರಕವನ್ನು ನೋಡುತ್ತಾ ಕುಳಿತಿದ್ದಾಳೆ ಬಡ ಹೆಂಗಸು ವಿಧವೆ. ಆಕೆ ಏನ್ ಮಾಡತ್ತಾಳಂದ್ರೆ ತನ್ನ ಮಗನನ್ನ, ಮಗ ಎಲ್ಲಿ, ನನ್ನ ಗೋಪಾಲ ಎಲ್ಲದನ, ಹಾಸಿಗೆಯಿಂದ ಇನ್ನೂ ಹೇಳಲಿಲ್ಲ ಏನು. ಒಂದು ಮೂಲೆಯ ಕಡೆಯೊಳಗೆ, ಆ ಗುಡಿಸಲಲ್ಲಿ ಒಂದು ಮೂಲೆಯ ಕಡೆಗೆ ಗೋಪಾಲ ಅಂತ ಕೇಳ್ತಾರೆ ಆಕೆ. ಬೆಳಗಾಯಿತು, ಮೇಲೇಳು, ಬೆಳಗಾಗ್ಯದ ಮೇಲೇಳು ನೋಡಲ್ಲಿ. ಸೊ ಇಲ್ಲಿ ಏನ್ ಮಾಡತ್ತಾರಂತಂದ್ರೆ ಗೋಪಾಲನ ತಾಯಿಯ ಪಾತ್ರ ಮೂಲಕ ಕುವೆಂಪುರವರು ಪ್ರಕೃತಿಯನ್ನ ವರ್ಣನೆ ಮಾಡತ್ತಾರ. ನೋಡ್ರಿ ಎಷ್ಟು ಚಂದ ವರ್ಣನೆ ಮಾಡತ್ತಾರ ನೋಡ್ರಲ್ಲಿ. ನೋಡಲ್ಲಿ ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಸೂರ್ಯದೇವ ಏನ್ ಮಾಡತ್ತಾನ, ಸೂರ್ಯನ ಕಿರಣಗಳನ್ನ ನೋಡಿರಲಿ, ಚಿನ್ನದ ಕಿರಣ ಸೂರ್ಯನ ಕಿರಣಗಳ ಬಣ್ಣವನ್ನು ಏನ್ ಮಾಡ್ಯಾರ ಅಂದ್ರೆ ಚಿನ್ನಕ್ಕೆ ಏನ್ ಮಾಡಿದಾರೆ ಅವರು, ಹೋಲಿಕೆಯನ್ನು ಮಾಡ್ಯಾರ. ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ನೋಡಿರಲಿ ಅಗಳಿನ ಶಬ್ದಾರ್ಥವನ್ನ ಉದಿಸುವಂತಹ ಸಂದರ್ಭದಲ್ಲಿ ಹೇಳಿ, ನಿಮ್ ತೊಳಗು ಅಂದ್ರ ಪ್ರಕಾಶಿಸು. ಮತ್ತೆ ನೋಡಿ ಏನ್ ಹೇಳತ್ತಾರಲ್ಲ ತಾಯಿ, ಕೇಳಲ್ಲಿ ನೋಡ್ರಿ ಇಷ್ಟೊತ್ತನ ನೋಡಲ್ಲಿ ಅಂತ ಹೇಳತ್ತಿದ್ರು, ಈಗ ಕೇಳು ಏನು. ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ, ಹಕ್ಕಿಗಳು ಏನ್ ಮಾಡತ್ತಾವು, ಹಾಡುತ್ತಾ ಅಂತಾರೆ, ಹಕ್ಕಿಗಳ ಕಲರವ ಅಥವಾ ಹಕ್ಕಿಗಳ ಇಂಚರಣೆ ಒಂದು ಏನಿದ್ದಂಗ ಹಾಡಿದ್ದಂಗ. ಆಮೇಲೆ ಏನ್ ಮಾಡತ್ತಾವು, ಹಾರಾಡುತ್ತಾ ಏನ್ ಮಾಡತ್ತಾವು, ನಿನ್ನ ಕರೆಯಾಕುತ್ತಾವು. ಮತ್ ನೋಡ್ರಿ ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ ಅಂತಂದ್ರ ನಿನ್ನ ದಾರಿಯನ್ನ ಅವು ಕಾಯಕುತ್ತಾವು ಅಂತೇಳಿ ಆಗ ಶಬ್ದಾರ್ಥದೊಳಗೆ ಇದನ್ನು ಕೂಡ ಬಂದದೆ ನಿಮ್ ನೋಡ್ರಿ. ಕಾದರೆ ಅಂದ್ರೆ ಹಾದಿ ನೋಡು ಅಥವಾ ನಿರೀಕ್ಷಿಸು. ಸೊ ಅದಕ್ಕೋಸ್ಕರ ನೀವು ಶಬ್ದಾರ್ಥವನ್ನ ನೆನಪಿನಲ್ಲಿ ಇಟ್ಕೊಂಡು ಪಾಠವನ್ನ ಓದ್ಬೇಕು ಸರಿನಾ. ಹಕ್ಕಿ ನೋಡ್ರಿ, ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ, ನಿನಗಾಗಿ ನಿರೀಕ್ಷೆ ಮಾಡತ್ತಾವು, ಕಾಯಕುತ್ತಾವು. ಎದ್ದೇಳು ಗೋಪಾಲ, ಬನ ಅಂತಂದ್ರ ವನ ಅಂತಂದು ಸರಿನಾ, ವನ ಅಂತಂದ್ರ ಕಾಡ್ನ. ಎದ್ದೇಳು ಗೋಪಾಲ, ತಾಯಿ ಏನ್ ಮಾಡತ್ತಲ್ಲ ಮಗಗೆ, ಎದ್ದೇಳು, ಶಾಲೆಗೆ ಏನಾಗ್ತದ ಹೊತ್ತಾಗುತ್ತದೆ. ಮತ್ ನೋಡ್ರಿ ಏನ್ ಹೇಳ್ತಾಳಕಿ, ಗುರುಗಳು ಏನಿಂದಾರು ನೋಡ್ರಿ, ನೀವು ಶಾಲೆಗೆ ತಡ ಆಗಿ ಹೋದ್ರಂದ್ರೆ ಗುರುಗಳು ಏನ್ ಅಂದಾರು, ಏಳು ಗೋಪಾಲ ನನ್ನ ಕಂದ. ಸೊ ತಾಯಿ ನನ್ನ ಕಂದ ಅಂತಂದ್ರೆ ತಾಯಿ ತನ್ನ ಮಗನ ಪ್ರೀತಿಯಿಂದ ಏನ್ ಮಾಡತ್ತಾನಂತಂದ್ರೆ ಹೇಳಲಿಕ್ಕೆ ಏನ್ ಮಾಡತ್ತಾನಂತಂದ್ರೆ ಮಗನಿಗೆ ಹೇಳಾಕುತ್ತಾಳ. ಮುಂದಿನ ಏನಂತಾರ ಪಾಠವನ್ನ ಮುಂದಿನ ವಿಡಿಯೋದೊಳಗೆ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಹೇಗೆ ಮಾಡ್ತೀನಿ ಅಂತಂದ್ರೆ ನಾನು ಮುಗಿಸ್ತೀನಿ.